ಚಂದ್ರಶೇಖರ್ ಅವರೇ, ಕೆಲವೊಂದು ಪಾಯಿಂಟ್ಸ್ ಅನ್ನ, ಕೆಲವೊಂದು ಪ್ರಶ್ನೆನ ಬಸವರಾಜ್ ಅವರು ರೈಸ್ ಮಾಡಿದ್ರು. ಆಕ್ಷನ್ ನಟರಾಜ್ ಗೌಡರು ಕಾಯ್ತಿದ್ದಾರೆ. ಎಸ್ ನೋಡಿ, ಇವರು ವಿಶೇಷ ಅನುದಾನದ 15ನೇ ಕಮಿಷನ್ ರೆಕಮೆಂಡ್ ಮಾಡ್ತು ಅಂತ ಹೇಳಿದ್ರು. 5661 ಕೋಟಿ ರೆಕಮೆಂಡ್ ಮಾಡ್ತು. 5491 ಸರ್, ಅದೇ ಸಂದರ್ಭದಲ್ಲಿ ಇದೇನು ಕೋವಿಡ್ ಬಂದ್ಬಿಟ್ಟು ಇಡೀ ದೇಶದ ಎಕನಾಮಿ ಬಿದ್ದೋಯ್ತು. ಆ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳ ಎಕನಾಮಿ ಬಿದ್ದೋಗಿದ್ದರಿಂದ ಹೊರಗಡೆಯಿಂದ ಸಾಲ ತಂದು ಇದೇ ಕೇಂದ್ರ ಸರ್ಕಾರ ಪ್ರತಿ ರಾಜ್ಯಗಳಿಗೂ ಕೊಡ್ತು, ಅನುದಾನವನ್ನು ಕೊಡ್ತು, ಹೊರಗಡೆಯಿಂದ ಸಾಲ ತಗೊಂಡ್ಬಂದು ಆ ಸಂದರ್ಭದಲ್ಲಿ ಹಿಡಿದು ಈ ಸಂದರ್ಭದಲ್ಲಿ ವಿಶೇಷ ಅನುದಾನ ಕೊಡೋಕ್ಕಾಗಲ್ಲ ಅಂತೇಳಿ 6217 ಕೋಟಿ ಕರ್ನಾಟಕ ರಾಜ್ಯಕ್ಕೆ 50 ವರ್ಷ ಬಡ್ಡಿರಹಿತ ಸಾಲ ಕೊಡ್ತು. ಇದನ್ನ ಕಂಪನ್ಸೇಟ್ ಮಾಡಿ 50 ವರ್ಷ ಬಡ್ಡಿ ಜೊತೆಗೆ 1617 ಕೋಟಿ ವಿಶೇಷ ಅನುದಾನ ನೆರವನ್ನು ಕೊಡ್ತು. ಇಷ್ಟು ಮಾಡಿದ್ದು ನೋಡಿ, ಇವ್ರು ಯಾಕೆ ದೇಶ ಒಡೆಯೋದೇ ಮುನ್ಸೂಚನೆ ಇದರ ಹಿಂದಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಇದೇ ವಿಷಯವನ್ನ ಕೇರಳದಲ್ಲಿ ಪಿಣರಾಯಿ ವಿಜಯನ್ ಎತ್ತಿದ್ದಾರೆ, ಕೇಂದ್ರದಿಂದ ಅನ್ಯಾಯ ಆಗಿದೆ ಅಂತೇಳಿ. ಅಲ್ಲಿ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಏನ್ ಹೇಳ್ತಾ ಇದೆ, ಇಲ್ಲ ಇಲ್ಲ ಕೇಂದ್ರದೆಲ್ಲ ತಪ್ಪು, ಇವರು ರಾಜ್ಯದ ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ, ದುಂದುವೆಚ್ಚ ಮಾಡ್ತಾ ಇದಾರೆ, ಅದಕ್ಕೋಸ್ಕರ ಇವರು ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದಾರೆ. ಇದೇ ಕಾಂಗ್ರೆಸ್ ನ ಸ್ಟ್ಯಾಂಡ್ ಪಕ್ಕದ ಕೇರಳ ಏನಂತ ಹೇಳಿದ್ರೆ, ಎಲ್ಲಾ ದ್ವೇಷದ್ರೋಹಿಗಳು ಒಟ್ಟಿಗೆ ಸೇರ್ಕೊಂತ ಇದಾರೆ. ಏನಕ್ಕೆ? ನೆರೆಟಿವ್ ಸೃಷ್ಟಿ ಮಾಡೋದಕ್ಕೆ. ಬಾಕಿ 1 ರೂಪಾಯಿ ಬ್ಯಾಲೆನ್ಸ್ ಇಲ್ಲ. ಕೇರಳದಲ್ಲಿ ಕಾಂಗ್ರೆಸ್ ವಿರೋಧಿಸ್ತಾ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೇಂದ್ರದ ವಿರುದ್ಧ ಮಾತಾಡ್ತಾ ಇದೆ. ಫೈನಲ್ ರಿಯಾಕ್ಷನ್ ನಟರಾಜ್ ಗೌಡ್ರೆ, ಫೈನಲ್ ರಿಯಾಕ್ಷನ್ ಫ್ರಮ್ ಯು. ಇಲ್ಲ, ನಾನು ಹೇಳಿದಲ್ಲ, ಇದು ರಾಜ್ಯದ ಪರವಾಗಿ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂತ ಹೋರಾಟ. ಇದಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೇರ್ಕೋಬೇಕಾದಂತ ಹೊಣೆಗಾರಿಕೆ ಜವಾಬ್ದಾರಿ ಇದೆ. ಬಿಜೆಪಿಗಳು ಹೊಣೆಗಾರಿಕೆಯಿಂದ ಜವಾಬ್ದಾರಿಯಿಂದ ಸ್ವಾಭಿಮಾನ ಇಂದಲೇ ಪಲಾಯನ ಮಾಡಿದ್ರೆ ಅದು ರಾಜ್ಯ ಜನ ತೀರ್ಮಾನ ಮಾಡ್ತಾರೆ ಏನ್ ಮಾಡ್ಬೇಕು ಅಂತ. ಆದ್ರೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ಕರ್ನಾಟಕಕ್ಕೆ ಅಂಕಿ ಅಂಶ ಕೊಟ್ಟಿದ್ದೀವಿ ನಾವು. ಸುಮ್ಸುಮ್ಮನೆ ಹೇಳ್ತಾ ಇಲ್ಲ, ಯಡಿಯೂರಪ್ಪ ಇದ್ದಾಗಲೂ ಇದೇ ಅನ್ಯಾಯ ಆಗಿದೆ, ಬೊಮ್ಮಾಯಿ ಇದ್ದಾಗಲೂ ಇದೇ ಅನ್ಯಾಯ ಆಗಿದೆ, ಕುಮಾರಸ್ವಾಮಿ ಇದ್ದಾಗಲೂ ಇದೇ ಅನ್ಯಾಯ ಆಗಿದೆ. ಆ ಸಮಯದಲ್ಲಿ ಅವ್ರ ಪರವಾಗಿ ಕಾಂಗ್ರೆಸ್ ನಿಂತಿತ್ತು, ಸಿದ್ದರಾಮಯ್ಯವರು ನಿಂತಿದ್ರು, ಡಿ ಕೆ ಶಿವಕುಮಾರ್ ನಿಂತಿದ್ರು. ಈಗ ಬಿಜೆಪಿ ಅವರ ಹೊಣೆಗಾರಿಕೆ ಇದೆ ರಾಜ್ಯಕ್ಕೆ ಬರಬೇಕಾದಂತ ಅನುದಾನ ತಗೊಂಬರೋದ್ರೊಳಗೆ. ಸಿ ನಾವ್ ಹೇಳ್ತಾ ಇರ್ತಕ್ಕಂಥದ್ದು, ಕೊರೋನಾ ಟೈಮಲ್ಲಿ ಗಾಳಿ ಗೋಪುರ, ಪಿಎಂ ಕೇರ್ಸ್ ಹಣ ಗಾಳಿ ಗೋಪುರ, ನಮ್ಮ ರಾಜ್ಯದ ತೆರಿಗೆ ಇದೆಯಲ್ಲ ಅದನ್ನ ಗಾಳಿ ಗೋಪುರ ಮಾಡ್ಲಿಕ್ಕೆ ಅವಕಾಶ ನಾವು ಕೊಡಬಾರದು. ಥ್ಯಾಂಕ್ ಯು, ನಾಲ್ಕು ಜನಕ್ಕೆ ಧನ್ಯವಾದ. ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ, ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನ್ಯೂಸ್ ವರ್ಣನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.